ನೆನ್ನೆ ದಿನದ ಬಂಗಾರಪೇಟೆಯ ಸುಮಾರು 35 ಕ್ಕೂ ಹೆಚ್ಚಿನ ಗ್ರಾಮಗಳಿಗೆ ಏನು ಭೇಟಿ ಕೊಟ್ಟಿದ್ದೇವೆ ಮತ್ತು ಬಂಗಾರಪೇಟೆ ನಗರದಲ್ಲೂ ಸಹ ಮೊದಲನೇ ಬಾರಿಗೆ ಜನತೆಯ ಸ್ಪಂದನೆ ಈ ಒಂದು ರಥಯಾತ್ರೆಗೆ ಇರತಕ್ಕಂತದನ್ನು ಗಮನಿಸಿದ್ದೇನೆ ಸಾರ್ವಜನಿಕರಿಂದ ಒಂದು ಉತ್ತಮವಾದಂತ ಪ್ರತಿಕ್ರಿಯೆಗಳನ್ನು ಕಂಡಂತದ್ದೇನಿದೆ ನೆನ್ನೆ ಹಲವಾರು ಭಾಗದಲ್ಲಿ ಅದು ಕಾಮ ಸಮುದ್ರ ಮತ್ತು ಬೂದಿಗುಂಟೆ ಭಾಗದಲ್ಲಿ ರಾತ್ರಿ 10 ಗಂಟೆಗೆ ನಾವು ಹೋಗಿದ್ದು ಅದು ಸಾಯಂಕಾಲ 4:15 ಗಂಟೆಗೆ ಸಮಯ ನಿಗದಿ ಮಾಡ್ಕೊಂಡಿದ್ದೆ ಆದರೂ ಸಹ ಸಂಪೂರ್ಣ ಈ ಒಂದು ಕೊರೆಯುವ ಚಳಿಯಲ್ಲೂ ಸಹ ಪ್ರತಿಯೊಂದು ಮನೆಯಿಂದ ಮಕ್ಕಳಾದಿಯಾಗಿ ತಾಯಂದಿರು ಗ್ರಾಮದ ಹಿರಿಯರು ಎಲ್ಲರೂ ಸೇರಿದಂಥದ್ದೇನಿದೆ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಮನೆ ಮನೆಯಿಂದ ಬಂದು ಆಶೀರ್ವಾದ ಮಾಡಿದ್ದೇನಿದೆ ಇದೇ ನನಗೆ ಈ ಒಂದು ಮುಂದಿನ 100 ದಿನಗಳ ಈ ರಥಯಾತ್ರೆಯ ಕಾರ್ಯಕ್ರಮಕ್ಕೆ ಉತ್ಸಾಹ ತುಂಬಿರತಕ್ಕಂಥದ್ದು ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲೂ ಸಹ ನಿನ್ನೆ ರಾತ್ರಿ ಈ ಮುಗೇರೆ ಗ್ರಾಮದಲ್ಲಿ ಕೆಲವು ಮುನಿ ವೆಂಕಟಪ್ಪ ಅಂತಕ್ಕಂಥವರು ಸುದೀರ್ಘವಾಗಿ ಇವತ್ತು ನಾಡಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಅದು ಕೇವಲ ಈ ಭಾಗದ ಸಮಸ್ಯೆ ಅಲ್ಲ ಯುವಕರು ಮಹಿಳೆಯರು ಗ್ರಾಮೀಣ ಪ್ರದೇಶದ ಕೃಷಿ ವಲಯದಲ್ಲಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಿನ್ನೆಯ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಇದು ಒಟ್ಟಾರೆ ರಾಜ್ಯದಲ್ಲಿ ಇರತಕ್ಕಂಥ ಸಮಸ್ಯೆ ಅವರು ಹೇಳಿರ್ತಕ್ಕಂಥದ್ದು ಇದೆಲ್ಲ ನನ್ನ ಗಮನದಲ್ಲೂ ಇರತಕ್ಕಂಥದ್ದೇ ಇವತ್ತು MA MCOM ಮಾಡಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಇಲ್ಲ ಬಿ ಓದಿರ್ತಕ್ಕಂಥವ್ರಿಗೆ ಉದ್ಯೋಗ ಇಲ್ಲ ಸರ್ಕಾರದಲ್ಲೂ ಸುಮಾರು 2.5-3 ಲಕ್ಷ ಉದ್ಯೋಗವನ್ನು ಕಳೆದ 8-10 ವರ್ಷದಿಂದ ಇವತ್ತು ಹಾಗೆ ಖಾಲಿ ಬಿಟ್ಕೊಂಡಿದ್ದಾರೆ ಇದು ಈ ಎಲ್ಲ ಹಿನ್ನೆಲೆಯಲ್ಲೇ ನಮ್ಮ ಈ ಕಾರ್ಯಕ್ರಮ ಏನಿದೆ ಪಂಚರತ್ನ ಯೋಜನೆ ನೆನ್ನೆ ಆ ಯುವಕರು ನನ್ನ ಮುಂದೆ ಏನು ಪ್ರಶ್ನೆ ಇಟ್ಟಿದ್ದಾರೆ ರಾತ್ರಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದಲ್ಲಿ ಈ ಪಂಚರತ್ನ ಯೋಜನೆಗಳಲ್ಲಿ ಅವರ ಪ್ರಶ್ನೆಗೆಲ್ಲ ಸಂಪೂರ್ಣ ಉತ್ತರ ಇದೆ ಇಲ್ಲಿ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಯುವಕರಿಗೆ ಮತ್ತು ಮಹಿಳೆಯರ ಒಂದು ಸ್ವಾವಲಂಬಿ ಉದ್ಯೋಗವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಿರ್ಬೋದು ರೈತನ ಬದುಕಿನ ಬಗ್ಗೆ ಇರ್ಬೋದು ಇದಕ್ಕೆಲ್ಲದಕ್ಕೂ ಪಂಚರತ್ನ ಯೋಜನೆಯ ಒಂದು ಕಾರ್ಯಕ್ರಮ ಏನಿದೆ ಎಲ್ಲ ಉತ್ತರ ಇಲ್ಲಿ ಅಡಗಿರತಕ್ಕಂಥದ್ದು ಒಟ್ಟಾರೆ ನೆನ್ನೆ ದಿನ ಬಂಗಾರಪೇಟೆಯಲ್ಲಿ ಜನತೆಯ ಒಂದು ಭಾವನೆಗಳನ್ನು ನೋಡಿದಾಗ ನಮ್ಮ ಅಭ್ಯರ್ಥಿಗೆ ಈಗಾಗಲೇ ಜನತೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜನರ ಭಾವನೆಗಳನ್ನು ನೋಡಿದಾಗ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ಸಹ ಹಲವಾರು ರೀತಿಯ ಅವರ ನೋವುಗಳನ್ನು ಏನು ಹೇಳ್ಕೊಂಡಿದ್ದಾರೆ ಇದೆಲ್ಲ ನನ್ನ ಗಮನದಲ್ಲಿದೆ